ಆಕಾಶವಾಣಿ ನಾವಿಂದು ಪ್ರಸಾರ ಮಾಡುವ ನಾಟಕ ಹೆತ್ತೊಡಲು. ಶ್ರೀಮತಿ ಎಂಕೆ ಇಂದಿರಾ ಅವರ ಇದೇ ಹೆಸರಿನ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಟಿಎಂ ಸತೀಶ್. ನಿರ್ದೇಶನ ಎಚ್ಎಸ್ ಪಾರ್ವತಿ. ಕೇಳಿ ನಾಟಕ ಹೆತ್ತೊಡಲು. ನರಹರಿ ಅಲ್ಲ, ಸತ್ತಿಲ್ಲ. ಹರಿಶವ ಅಲ್ಲ, ಅಲ್ಲ. ನರಹರಿ ಅಲ್ಲ, ನರಹರಿನ ಹುಡುಕೊಂಡು ಬನ್ನಿ. ಹರಿ, ಹರಿ. ಏನಂತೆ, ಏನಾಯ್ತು? ಸರ್ಸು, ನೀನು ಯಾಕಮ್ಮ ಬರೋಕೆ ಹೋದೆ? ಹಸಿ ಬಾಣಂತಿ ವಿಶ್ರಾಂತಿ ತಗೋಬಾರ್ದ? ನನಗೇನಾಗಿದೆಯಮ್ಮ, ಚೆನ್ನಾಗೇ ಇದ್ದೀನಲ್ಲ. ಅಲ್ಲ, ನೀವು ಅದೇನೇನೋ ಮಾತಾಡ್ತಾ ಇದ್ರಿ, ಹರಿ ಅಂತ ಕೂಗ್ಕೊಂಡ್ರಿ. ಯಾರು? ಶಂಕ್ರಮ್ನವರೇ. ನೀವು ಅವಳ ಜೊತೆ ಓಡಿ ಬಂದ್ಬಿಟ್ರಾ? ಅಯ್ಯೋ, ನನಗೇನು ಆಗಿಲ್ಲಮ್ಮ. ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದನೂ ನಮ್ಮ ನರಹರಿದೆ ಜ್ಞಾಪಕ ಹೆತ್ತ ಕರಳಿನ ಸಂಕಟ. ನರಹರಿ ಬದುಕಿದ್ದಿದ್ರೆ 30 ವರ್ಷ ಆಗಿರ್ತಿತ್ತು. ಅಲ್ಲ ಅತ್ತೆ, 25 ವರ್ಷದ ಹಿಂದೆ ನಡೆದ ಘಟನೆ ನೆನೆಸ್ಕೊಂಡು ಇನ್ನೂ ಅಳ್ತೀರಲ್ಲ. ನಿಮಗೆ ಮೊದಲೇ ಬ್ಲಡ್ ಪ್ರೆಷರು, ವಿಶ್ರಾಂತಿ ತಗೋಬಾರ್ದಾ? ಅಯ್ಯೋ, ಅದು ಯಾಕೋ ಗೊತ್ತಿಲ್ಲ ಕಣೆ ಸರ್ಸು, ಬೆಳಗ್ಗೆಯಿಂದಲೂ ಅದೇನೋ ಹೇಳ್ಕೊಳ್ಳೋಕಾಗ್ದಾಗ ಸಂಕಟ ಕಣಮ್ಮ. ನರಹರಿದೇ ಜ್ಞಾಪಕ, ಕಣ್ಣು ಮುಚ್ಚಿದ್ರು ಅವಂದೇ ಚಿತ್ರ ಕಣೆ. ಅವನು ನೋಡೋದಕ್ಕೆ ಥೇಟ್ ನಿನ್ನ ಮಗ ಪ್ರಭು ಇದ್ದಾನಲ್ಲ, ಹಾಗೇ ಇದ್ದ ಕಣಮ್ಮ. ಅಯ್ಯೋ ಸರ್ಸು, ಯಾಕೋ ಇನ್ನೂ ನಾರಾಯಣ ಮೂರ್ತಿ ಬರಲೇ ಇಲ್ವಲ್ಲಮ್ಮ? ಇಲ್ಲ ಅತ್ತೆ, ಅವರು ಕಕ್ಷಿದಾರ ಜೊತೆ ಬೆಂಗಳೂರಿಗೆ ಹೋಗಿದ್ದಾರೆ. ಯಾವುದೋ ಕೇಸ್ ಇತ್ತಂತೆ, ರಾತ್ರಿ 8 ಗಂಟೆ ಹೊತ್ತಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ. ನೀವು ಊಟ ಮಾಡಿ ಮಲ್ಕೊಳ್ಳಿ ಅತ್ತೆ. ಅಯ್ಯೋ, ಇರೋನೊಬ್ಬ ಮಗ, ಅವನು ಬಿಟ್ಟು ನಾನು ಯಾವತ್ತಮ್ಮ ಊಟ ಮಾಡಿದ್ದೀನಿ? ಹಾಂ ಸರಿ ಬಿಡು, ನಾನಿ ಬರುತ್ತಲು ಎಬ್ಸು, ಒಂದು ತುತ್ತಿಂದ ಮಲಗ್ತೀನಿ. ನೀನು ಹೋಗಿ ಮಲಕೊಮ್ಮ. ಅದೇನು ಸರ್ಸಮ್ಮನವರೇ, ಹರಿ ನರಹರಿ ಸತ್ತಿಲ್ಲ ಅಂತ ಏನೇನೋ ಮಾತಾಡ್ತಿದ್ರು ದೊಡ್ಡಮ್ಮನವರು. ಅಯ್ಯೋ ಬಿಡಿಮ್ಮ, ಅದೊಂದು ದೊಡ್ಡ ಕತೆ. ನಮ್ಮ ಯಜಮಾನರಿಗೆ ನರಹರಿ ಅಂತ ಒಬ್ಬರು ತಮ್ಮ ಇದ್ರಂತೆ. ಆ ನರಹರಿಯವರು 5 ವರ್ಷದ ಮಗು ಇದ್ದಾಗ ನಮ್ಮ ಅತ್ತೆ ಮಾವ 8 ವರ್ಷದ ನಮ್ಮ ಯಜಮಾನರನ್ನು ಕರ್ಕೊಂಡು ಗೋಕರ್ಣದ ಜಾತ್ರೆಗೆ ಹೋಗಿದ್ರಂತೆ. ಮೊದಲೇ ನಮ್ಮ ಅತ್ತೆಗೆ ಅಕ್ರಾಸ್ತೆ ಜಾಸ್ತಿ. ಮಕ್ಕಳಿಗೆ ಚೈನು, ಉಂಗುರ, ಉಡುದಾರ, ಬೆಳ್ಳಿದು, ಎಲ್ಲೋಲೋಕು ಎಲ್ಲ ಹಾಕಿದ್ರಂತೆ. ಯಾರೋ ಒಡವೆ ಆಸೆಗೆ ನಮ್ಮ ಯಜಮಾನ್ರ ತಮ್ಮನ್ನ ಎತ್ಕೊಂಡು ಹೊರಟೋದ್ರಂತೆ. ಮತ್ತೆ ಅವನು ಸತ್ತಿಲ್ಲ, ಶವ ಅಲ್ಲ ಅಂತಿದ್ರಲ್ಲ. ಮಗು ಕಾಣಿಸ್ಲಿಲ್ಲ, ಆ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡಿದೆ ಅಂತ ಮಾವನವರು ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ರಂತೆ. ಊರೆಲ್ಲ ಹುಡುಕಿದ್ರು ಮಗು ಸಿಕ್ಕಲಿಲ್ಲ. ಇದೇ ಥರ 5-6 ಮಕ್ಕಳು ಕಾಣಿಯಾಗಿದ್ವಂತೆ. 3 ದಿನ ಕಳೆಯುತ್ತಲೂ ಪೊಲೀಸ್ನವರು ಊರಿನ ಹೊರಗಿನ ಹಾಳು ಬಾವಿಲಿ 4 ಮಕ್ಕಳ ಶವ ಸಿಕ್ಕಿದೆ, ಯಾರೋ ಕಳ್ಳರು ಒಡವೆ ಕದ್ದು ಮಕ್ಕಳನ್ನ ಸಾಯಿಸಿ ಬಾವಿಗೆ ಎಸ್ದಿದ್ದಾರೆ ಎಂದ್ರಂತೆ. ಪಾಪಿಗಳು, ಹಣದಾಸೆಗೆ ಹಸಿ ಕಂದಮಗಳನ್ನೇ ಬಲಿ ತಗೋತಾರಲ್ಲ, ಕಾಲ ಕೆಟ್ಟೋಯ್ತು. ಪೊಲೀಸ್ನವ್ರು ಹೇಳಿದ ಮಾತು ಕೇಳಿ ನಮ್ಮ ಅತ್ತೆ ಜ್ಞಾನ ತಬ್ಬಿದ್ರಂತೆ. ನಮ್ಮ ಮಾವನವರು ಆ 4 ಹೆಣದಲ್ಲಿ ಒಬ್ಬ ಹುಡುಗನ ನೋಡಿ ನರಹರಿ ಅಂದ್ಕೊಂಡು ಶವ ಸಂಸ್ಕಾರ ಮಾಡಿದ್ರಂತೆ. ಪ್ರಜ್ಞೆ ಕಳ್ಕೊಂಡು ನಮ್ಮ ಅತ್ತೆ ಇವತ್ತು ನರಹರಿ ಬದುಕೇ ಇದ್ದಾನೆ ಅಂತಂತಾರೆ. ಹೌದು ಸರ್ಸಮ್ಮನವರೇ, ಪುತ್ರ ಶೋಕ ನಿರಂತರ. ಪಾಪ ಹೆತ್ಕಳಿನ ಸಂಕಟ. ಓ, ಆಗಲೇ ರಾತ್ರಿ 7:30 ಆಯಿತು, ನಾನಿನ್ನು ಬರ್ತೀನಿ ರೀ, ಮಕ್ಕಳು ಊಟ ಬೇರೆ ಹಾಕಬೇಕು. ಇವತ್ತೊಂದಿನ ಶಂಕ್ರಮ್ಮನವರೇ, ಇನ್ನೇನು ಅವ್ರು ಬರೋ ಹೊತ್ತಾಗೆ ಹೋಯ್ತು, 1/2 ಗಂಟೆ ಇದ್ದು ಹೋಗಿಮ್ಮ. ಮತ್ತೇನಾದರೂ ಆದರೆ ನನಗೆ ಕೈ ಕಾಲೇ ಓಡಲ್ಲ. ಸರಿ, ಹಾಗೆ ಆಗಲಿ, ಒಂದಿಷ್ಟು ಹಪ್ಪಳ ಸಣ್ಣ ಕರೆದಿಟ್ಬಿಟ್ಟು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ,
ತಾವು ಚಿಕ್ಕಮಗಳೂರವರೇನು? ಹೌದು, ಯಾಕೆ? ಏನಿಲ್ಲ, ನಾನು ಹರಿಸೇನ್, ಕಲ್ಕತ್ತಾದ ಇನ್ಶೂರೆನ್ಸ್ ಕಂಪನಿ ಇನ್ಸ್ಪೆಕ್ಟರ್. ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ಅದಕ್ಕೆ ಕೇಳಿದೆ. ಓ, ಹಾಗೇನು? ನಾನು ನಾರಾಯಣಮೂರ್ತಿ ಅಂತ, ಲಾಯರ್. ತಮ್ಮನ್ನ ಮಿಲ್ಕರ್ ತುಂಬ ಖುಷಿ ಆಯಿತು ಸರ್. ಅಲ್ಲ, ಕಲ್ಕತ್ತಾದವರು ಅಂತೀರಿ, ನೋಡೋಕ್ಕೂ ಬಂಗಾಳಿಯವ್ರ ಥರ ಕಾಣಿಸ್ತೀರಿ, ಮತ್ತು ಕನ್ನಡ. ಹೌದು, ನಮ್ಮ ತಂದೆ ಕಲ್ಕತ್ತಾದವರೇ, ನಮ್ಮ ಮದರ್ ಟಂಗ್ ಹಿಂದಿ, ಆದರೆ ನಮ್ಮ ತಾಯಿ ಜಮಖಂಡಿಯವರು. ಎಲ್ಲೋ ಒಂದೆರಡು ವರ್ಷ ಕನ್ನಡ ಓದಿದ ಜ್ಞಾಪಕ, ಬರೆಯೋಕ್ಕೆ ಓದೋಕ್ಕೆ ಬರಲ್ಲ, ಆದರೂ ಭಾಷೆ ಮರ್ತಿಲ್ಲ. ಇಷ್ಟು ಕನ್ನಡ ಬಂದರೆ ಬೇಕಾದಷ್ಟಾಯ್ತು. ಅದೇನು ಇನ್ಫಾರ್ಮೇಷನ್ ಅಂತಂದ್ರಿ? ನಿಮ್ಮೂರ ಹತ್ರ ಬಾಳೆ ಹೊಸು ಬಾಳೆ ಬಾಳೆ ಹಾಸಲು. ಹಾಂ ಹಾಂ, ಹೌದು ಹೌದು, ಬಾಳೆ ಹಾಸಲು ಅಂತ ಇದೆಯಂತಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು. ಅಲ್ಲಿ ಒಬ್ಬರು ಪದ್ಮರಾಜ್ ಅಂತ ಇದ್ದರು. ಅವರು ನಮ್ಮ ಕಂಪ್ನಿಯಲ್ಲಿ 20,000 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿದ್ರು. ಈವಾಗ ಒಂದು 8 ದಿವಸದ ಕೆಳಗೆ ಯಾವುದೋ ಗಂಟಲು ಬೇನೆ ಬಂದು ಸತ್ತೋದ್ರಂತೆ. ಅದಕ್ಕೆ ಅದನ್ನು ಇನ್ಸ್ಪೆಕ್ಟ್ ಮಾಡಿ ಬಾಂಡ್ಗೆ ಅವ್ರ ಮನೆಯವ್ರು ಸೈನ್ ಮಾಡಿಸಿ ಅದನ್ನು ಕಂಪ್ನಿಗೆ ಕಳಿಸ್ಬೇಕು. ಅದಕ್ಕೆ ಕಂಪ್ನಿಯವ್ರು ನನ್ನ ಕಳಿಸಿದ್ದಾರೆ. ಹೌದು, ಪದ್ಮರಾಜ ಕಡೂರಿನಲ್ಲಿ ಕಾಫಿ ಎಸ್ಟೇಟ್ ಮ್ಯಾನೇಜರ್ ಆಗಿದ್ದ, ಲಾಳ ಸಂಕೋಲೆ ಅಂತ ಗಂಟಲು ವ್ಯಾಧಿ ಬಂದು ತೀರ್ಕೊಂಡ. ಪಾಪ, ಇನ್ನೂ ಚಿಕ್ಕ ವಯಸ್ಸು. ಅವ್ರು ನಿಮಗೆ ಗೊತ್ತೇ? ಹಾಗಾದರೆ ನನ್ನ ಕೆಲಸ ಸುಲಭ ಆಯಿತು. ಅಲ್ಲಿಗೆ ಹೋಗೋಕ್ಕೆ ಬಸ್ಸು ಕಾರು ಏನಾದರೂ ಸಿಗತ್ತಾ ಸರ್? ಬಸ್ಸು 2-3 ಮನೆ ಇರೋ ಪುಟ್ಟ ಹಳ್ಳಿ, ಚಿಕ್ಕಮಗಳೂರಿಂದ 12-13 ಮೈಲಿ ಆಗುತ್ತೆ. ಸೈಕಲ್ಲು, ಎತ್ತಿನ ಗಾಡಿ ಇಲ್ಲವೇ ಟಾಂಗಾದಲ್ಲಿ ಹೋಗ್ಬೋದು. ರಸ್ತೆನೇ ಇಲ್ಲ, ಕಾಲ್ದಾರಿ ಮಾತ್ರ. ಓ ಮೈ ಗಾಡ್, ಹಾಗಾದರೆ ನಾನು ಹೇಗೆ ಅಲ್ಲಿಗೆ ಹೋಗೋದು? ಆಗಲೇ ರಾತ್ರಿ 8 ಗಂಟೆ ಅಂತ ಬರಬೇಕು. ಇವತ್ತು ರಾತ್ರಿ ಇಲ್ಲಿರೋದಕ್ಕೆ ಯಾವುದಾದ್ರೂ ಹೋಟೆಲ್ ಇದೆಯಾ ಸರ್? ಪದ್ಮರಾಜ ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಒಟ್ಟಿಗೆ ಓದೋರು. ಪಾಪ, ಬಡ ಕುಟುಂಬ. ನೀವು 20,000 ರೂಪಾಯಿ ಕೊಡ್ತೀರಿ, ನನ್ನ ಸ್ನೇಹಿತನ ಕುಟುಂಬಕ್ಕೆ ನನ್ನಿಂದಲೂ ಅಳಿಲು ಸೇವೆ ಆಗಲಿ. ಇವತ್ತು ನೀವು ನಮ್ಮನೇಲೇ ಇರಿ, ಇಬ್ಬರು ಬಾಳೆ ಹಾಸಲಿಗೆ ಹೋಗಿ ಬರೋಣ. ಸರ್, ನೀವು ನನ್ನ ಕೆಲಸನ ತುಂಬ ಹಗುರ ಮಾಡಿದ್ರಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಅಯ್ಯೋ, ಮನುಷ್ಯ ಮನುಷ್ಯನಿಗೆ ಹೆಲ್ಪ್ ಮಾಡದೆ ಇನ್ಯಾರು ಮಾಡ್ತಾರೆ? ಓ, ಊರು ಬಂತು. ಕಂಡಕ್ಟ್ರೇ, ಸ್ವಲ್ಪ ಟೋಲ್ಗೇಟ್ ಹತ್ರ ಸ್ಟಾಪ್ ಕೊಡ್ತೀರಾ? ನಡ್ಸಕ್ಕಾಗತ್ತೆಯಾ? ನಿಮ್ಮ ಮನೆ ಮುಂದೆ ನಿಲ್ಲಿಸ್ತೀನಿ, ಬನ್ನಿ ಬನ್ನಿ, ಬಾಗಿಲ ಹತ್ರ ಬನ್ನಿ. ಬನ್ನಿ ಮಿಸ್ಟರ್ ಹರಿ ಸರ್, ಬನ್ನಿ ಬನ್ನಿ. ಸರ್, ಇವ್ ನಿಮ್ ತಮ್ಮನ ಎಲ್ಲ ನಿಮ್ ಥರನೇ ಇದ್ದಾರೆ. ಶಿವಣ್ಣ, ಸ್ವಲ್ಪ ಗಾಡಿ ನಿಲ್ಸೋ. ಬರ್ತೀನಪ್ಪ, ತುಂಬಾ ಥ್ಯಾಂಕ್ಸ್, ಬನ್ನಿ. ರೈಟ್. ಸರ್, ನಿಮಗೆ ಯಾಕೆ ತೊಂದರೆ? ನಾನು ಯಾವುದಾದ್ರು ಹೋಟ್ಲಲ್ಲಿ ಇರ್ತೀನಿ. ನೀವು ಸುಮ್ಮನೆ ಬನ್ನಿ ಮಿಸ್ಟರ್ ಹರಿಸೇನ್. ಇದೇ ನನ್ನ ಮನೆ. ಅಮ್ಮ ಅಮ್ಮ, ನೀವು ಯಾಕೆ ಅಮ್ಮ ಮಲಗ್ಬಿಟ್ಲೆ? ಇಲ್ಲ, ಅಮ್ಮನವ್ರಿಗೆ ಹುಷಾರಿಲ್ಲ. ಏನು, ಏನಾಗಿದೆ, ಏನಾಗಿದೆ ಅಮ್ಮಂಗೆ? ಅಮ್ಮ ಅಮ್ಮ, ಗಾಬರಿ ಆಗೋದೇನಿಲ್ಲ, ಸ್ವಲ್ಪ ಮೈ ಚೆನ್ನಾಗಿಲ್ಲ ಅಂತ ಮಲಗಿದ್ದಾರೆ ಅಷ್ಟೇ. ಓಹ್, ನಿಮಗೆ ತಾಯಿ ಮೇಲೆ ತುಂಬ ಪ್ರೀತಿ ಅನ್ಸತ್ತೆ. ಹೌದು, 10ನೇ ವಯಸ್ಸಿಗೆ ನಾನು ತಂದೆನ ಕಳ್ಕೊಂಡೆ. ಆಗ್ಲಿಂದಲೂ ಅಮ್ಮ ಅಪ್ಪ ಎಲ್ಲ ತಾಯಿನೇ, ಅವಳೇ ನನ್ನ ಸರ್ವಸ್ವ. ದಿನ ಅಮ್ಮನೇ ಬಂದು ಬಾಗಿಲು ತೆಗಿಯೋದು. ಓ, ವಾಟ್ ಇನ್ ಅಫೆಕ್ಷನ್. ಹರಿಸೇನ್, ಬನ್ನಿ ಬನ್ನಿ. ಶಂಕರಮ್ಮ, ನೀವಿನ್ನೂ ಮನೆಗೆ ಹೋಗಿಲ್ವೇ? ಇಲ್ಲ, ಹೊರಟಿದ್ದೆ. ದೊಡ್ಡಮ್ಮನವ್ರಿಗೆ ಹುಷಾರಿಲ್ಲ, ತಾವು ಬರೋ ತನಕ ಇರಿ ಅಂತಿದ್ರು ಸರ್ಸಮ್ಮನವರು. ಒಳ್ಳೇದಾಯ್ತು ಬಿಡಿ, ಆಗಲೇ 8 ಗಂಟೆ ಆಯಿತು, ನೀವು ಹೋಗಿ ಬನ್ನಿ. ಹಾಗೆ ನೀವು ತಪ್ಪು ತಿಳ್ಕೊಳ್ಳದೆ ಹೋದರೆ ನಿಮ್ಮ ಹಿಂದ್ಗಡೆ ಮನೆ ಸಿದ್ದರಾಮಂಗೆ ಸ್ವಲ್ಪ ಈಗಲೇ ನಮ್ಮ ಮನೆಗೆ ಹೋಗ್ಬೇಕಂತೆ ಅಂತ ಹೇಳ್ತೀರಾ? ಹಾಗೆ ಆಗಲಿ, ನಾನು ಇನ್ನು ಬರ್ತೀನಿ ಸರ್ಸಮ್ಮನವರೇ. ಹಾಂ ಸರಿ, ಹೋ ಬನ್ನಿ. ಹರಿಸೇನ್, ನೀವು ಕೂತ್ಕೊಳ್ಳಿ, ನಾನು ಈಗಲೇ ಬಂದೆ. ತಗೊಳ್ಳಿ, ಕಾಫಿ ಕುಡೀರಿ. ಏನು ಸರ್, ಈ ಟೈಮ್ನಲ್ಲಿ ಕಾಫಿನಾ? ನಾವು ಕಾಫಿ ನಾಡ್ನೋರು,
ಕಾಫಿ ಕುಡಿಯೋಕ್ಕೆ ನಮಗೆ ಹೊತ್ತು ಗೊತ್ತೇನಿಲ್ಲ. ಮಧ್ಯರಾತ್ರಿಯಲ್ಲಿ ಎಪ್ಸಿದ್ರೂ ಕಾಫಿ ಕುಡದೆ ಮಲಗ್ತೀವಿ. ಕಾಫಿ ತುಂಬ ಚೆನ್ನಾಗಿದೆ ಸರ್. ನೀವು ಕಾಫಿ ಕುಡಿದು ರೆಸ್ಟ್ ತಗೊಳ್ಳಿ, ನಾನು ಊಟಕ್ಕೆ ರೆಡಿ ಮಾಡಿಸ್ತೀನಿ. ಸರ್ ನಿಮ್ಗೆ ಒಳ್ಳೆ ತೊಂದರೆ. ನೀವು ಹಾಗೆಲ್ಲ ಅಂದ್ಕೋಬೇಡಿ. ಹಿಂದ್ಗಡೆ ಬಚ್ಚಲ್ ಮನೆ ಇದೆ, ಪಂಚೆ ಟವಲು ಇಲ್ಲಿದೆ, ಕೈ ಕಾಲು ತೊಳ್ಕೊಂಡು ಬನ್ನಿ. ನೋಡಿ ಮಿಸ್ಟರ್ ಸೇನ್, ಇವರು ನಮ್ಮ ತಾಯಿ. ನಮಸ್ಕಾರ ತಾಯಿ. ನಮಸ್ಕಾರನಪ್ಪ, ನಿಧಾನವಾಗಿ ಊಟ ಮಾಡಿ. ಊಟ ಬಹಳ ಸೊಗಸಾಗಿದೆ ಸರ್. ಪಾಪಣ್ಣಂತೂ ತುಂಬ ಚೆನ್ನಾಗಿದೆ. ಅದಕ್ಕೆ ರಾಯರೇ ಹೇಳೋದು, ದಾನೇ ದಾನೇ ಪೇ ಲಿಖಾ ಹೇ ಖಾನೆ ವಾಲೆ ಕಾ ನಾಮ್ ಅಂತ. ಇವತ್ತು ನನ್ನ ಊಟ ಇಲ್ಲಿ ಬರ್ದಿರೋವಾಗ ನಾನು ಬೇರೆ ಕಡೆ ಹೇಗೆ ಹೋಗೋಕ್ಕಾಗತ್ತೆ ಹೇಳಿ. ಹ್ಞೂ, ನಮ್ಮ ತಾಯಿ ಕರೆದದ್ದೇನು ತಿನ್ನಲ್ಲ, ಆದರೂ ನಮಗೋಸ್ಕರ ಹಪ್ಪಳ ಸಂಡಿಗೆ ಮಾಡ್ತಾರೆ. ಯಾಕಮ್ಮ ಸುಮ್ಮನೆ ಹಾಗೆ ಕೂತಿದೀಯಾ? ಹೇಗಿದೆ ಈಗ ಆರೋಗ್ಯ, ಸರಿ ಇಲ್ವೇ? ಏನಿಲ್ಲಪ್ಪ ನಾನಿ, ವಯಸ್ಸಾಯ್ತು ನೋಡು, ಆಲಸ್ಯ ಅಷ್ಟೇ. ಅಮ್ಮ ನೀನು ರೆಸ್ಟ್ ತಗೋ, ಬೆಳಗ್ಗೆ ಡಾಕ್ಟರ್ ಶೆಟ್ಟಿಗೆ ಬಂದು ನೋಡ್ಕೊಂಡು ಹೋಗಕ್ಕೆ ಹೇಳ್ತೀನಿ. ನಿಧಾನ ಕೇಳಿ ಸೇನ್, ನಿಧಾನ. ಬನ್ನಿ ಬನ್ನಿ, ಹೀಗೆ ಬನ್ನಿ. ಬುದ್ಧಿ ಬುದ್ಧಿ. ಓ, ಸಿದ್ರಾಮ ಬಂದ ಅಂತ ಕಾಣಿಸುತ್ತೆ. ಅಡ್ಬಿದ್ದೆ ಬುದ್ಧಿ, ಏನೋ ಬರ ಹೇಳಿದ್ರಂತೆ. ಹೌದು ಸಿದ್ರಾಮ, ನಾಳೆ ಸ್ವಲ್ಪ ನಿನ್ನ ಕುದುರೆ ಗಾಡಿ ಬೇಕಿತ್ತು. ಏನೂ ಕೆಲಸ ಇಲ್ಲ ತಾನೇ? ನಾಳೆ ಏನೂ ಇಲ್ಲ ಬುದ್ಧಿ, ನಾಡಿದ್ದು ಶಕಲೇಶ್ಪುರ ಸಂತೆಗೆ ಹೋಗ್ಬೇಕ್ರ. ಅಂದಾಗೆ ಎಲ್ಲಿ ಹೋಗ್ಬೇಕ್ರ ಬುದ್ಧಿ? ನಾವಿಬ್ರು ಬಾಳೆ ಹಾಸ್ಲಿಕ್ಕೆ ಹೋಗ್ಬೇಕು. ಬೆಳಗ್ಗೆ 6ಕ್ಕೆ ಬಂಡಿ ತಂದ್ಬಿಡಪ್ಪ, ಸಂಜೆಗೆಲ್ಲ ವಾಪಸ್ ಬಂದ್ಬಿಡೋಣ. ಅಲ್ಲಿ ಏಟ್ ಹೋಗ್ತಾಯ್ತು ಅದು ಬುದ್ಧಿ. ಎಷ್ಟೊತ್ತಾಗ್ಬೋದು ಮಿಸ್ಟರ್ ಹರಿಸೆ? ಏನಿಲ್ಲ, ಜಸ್ಟ್ ಎ ಫಾರ್ಮ್ಯಾಲಿಟಿ. ಮ್ಯಾಕ್ಸಿಮಮ್ 1 ಗಂಟೆ ಆಗ್ಬೋದು, ಅದು ಡಿಪೆಂಡ್ಸ್. ಸರಿ, ಹಂಗಾದರೆ ನಾನು ಒತ್ತರ ಬತ್ತೀನಿ ಬುದ್ಧಿ. ಬುದ್ಧಿ, ಬಂದಿರೋ ನೆಂಟರು ಎಲ್ಲ ನಿಮ್ಮ ಥರನೇ, ಅವರೇ ನಿಮ್ಮನ್ನು ಕಂಡ ಹಾಗೆ ಆಯ್ತದೆ ಬುದ್ಧಿ. ಹಾಂ ಹಾಂ, ನಾನು ಬತ್ತೀನಿ ಬುದ್ಧಿ. ನನ್ನ ಕೆಲಸ ಇಲ್ಲ, ನೀವೇ ಮುಗಿಸ್ಬಿಟ್ರಲ್ಲ ವಕೀಲ್ರೆ. ಇಷ್ಟು ಆಸಾನಾಗಿ ನನ್ನ ಕೆಲಸ ಆಗತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ. ಹ್ಞೂ, ಬೆಳಗ್ಗೆ 6ಕ್ಕೆ ಹೊರಡಬೇಕು. ನೀವು ಮಹಡಿ ಮೇಲೆ ಹೋಗಿ ಮಲಗಿ, ನಾನು ಅಮ್ಮಂಗೆ ಹಾಲು ಮಾತ್ರೆ ಕೊಟ್ಟು ಬರ್ತೀನಿ. ಆಯ್ತು. ಹುಷಾರಾಗಿದೆಯಾ ನಾಣಿ? ಅದು ಯಾರಪ್ಪ ಅದು ನಿನ್ನ ಜೊತೆಲಿ ಬಂದಿರೋರು? ಅವರು ಕಲ್ಕತ್ತಾದವರಮ್ಮ, ಇನ್ಶೂರೆನ್ಸ್ ಇನ್ಸ್ಪೆಕ್ಟರ್. ಬಾಳೆ ಹಾಸ್ಲಿಗೆ ಹೋಗ್ಬೇಕಂತೆ ಬಂದಿದ್ದಾರೆ. ಅಲ್ವೋ ನಾಣಿ, ಅದು ಏನು ಆಶ್ಚರ್ಯನೋ. ಅಲ್ಲ ನಿನಗೂ ಅವ್ರಿಗೂ ಅದು ಎಂಥ ಸಾಮ್ಯ? ನಿನ್ನ ತಮ್ಮ ನರಹರಿ ಬದುಕಿದ್ರೆ ಇದೇ ವಯಸ್ಸಾಗಿರ್ತಿತ್ತು, ಎಲ್ಲ ಹೀಗೆ ಇರ್ತಿದ್ದ. ಯಾಕಮ್ಮ ಸುಮ್ಮನೆ ಇದನ್ನೆಲ್ಲ ಯೋಚನೆ ಮಾಡಿ ಕೊರಗ್ತೀಯ? ಹರಿ ಸತ್ತು 25 ವರ್ಷ ಆಯಿತು. ನಾಣಿ ನೀನು ನರಹರಿ ತೋರ್ಬೆರಳು ನೋಡಿದ್ಯಾ? ಎಲ್ಲಮ್ಮ, ಆಗ ನನಗಿನ್ನು 8 ವರ್ಷ, ಎಲ್ಲಿ ಜ್ಞಾಪಕ ಇರುತ್ತೆ ಹೇಳು? ಅವನ ಬೆರಳು ಬಾಗಿಲಿಗೆ ಸಿಕ್ಕಿ ಕತ್ತರಿಸೋಗಿತ್ತು. ಪರಂಗಿ ಡಾಕ್ಟ್ರು ಹೊಲಿಗೆ ಹಾಕಿದ್ರು. ಆಗ್ಲಿಂದ ಅವನಿಗೆ ತೋರ್ ಬೆರಳು ಮಡಚೋಕೆ ಆಗ್ತಿರ್ಲಿಲ್ಲ. ನಿನ್ನ ಸ್ನೇಹಿತರ ಬೆರಳು ಹಾಗೆ ಇದೆ ಕಣು, ಅವರು ಊಟ ಮಾಡೋವಾಗ ನಾನು ನೋಡಿದೆ, ಎಲ್ಲ ನಿನ್ನ ಹೊಲ್ಕೇನೆ. ಅಲ್ಲ ಅವರೇ ಹರಿ ಇರ್ಬೋದಾ ಅಂತ. ಅಲ್ಲಮ್ಮ, ಈ ಪ್ರಪಂಚದಲ್ಲಿ ಒಂದೇ ಥರ 7 ಜನ ಇರ್ತಾರೆ ಅಂತ ನೀನೇ ಹೇಳ್ತಿದ್ದೆ, ಈಗ ನೋಡಿದ್ರೆ ಏನೇನೋ ಹೇಳ್ತೀಯ. ಅಲ್ಲ ನೀವೇ ಹರಿ ಹೆಣ ಹೋತಿದ್ದೀರ, ಆದರೂ ನಿಮಗೆ ಅವನು ಬದುಕಿದ್ದಾನೆ ಅನ್ನೋ ಭ್ರಮೆ. ಇಲ್ಲ, ಅವನು ಸತ್ತಿಲ್ಲ, ಅದು ನರಹರಿ ಹೆಣ ಅಲ್ಲ ಅಂತ ನಾನು ನಿಮ್ಮ ಅಪ್ಪಂಗೂ ಎಷ್ಟೋ ಸಾರಿ ಹೇಳಿದ್ದೆ. ಅವನು ನಿನ್ನ ಹಾಗೆ ಬಾಯಿ ಬಿಡಿತಿದ್ರು. ಕಣ್ಣಿಗೆ ಕಾಣುತ್ತು, ಎತ್ಕರಳು ಕಾಣುತ್ತೆ ಕಣೋ. ನೀನು ಇಲ್ಲಿ ತಲೆ ಹಚ್ಕೊಂಡು ಕೊರಗಬೇಡಮ್ಮ, ಮೊದಲೇ ನಿನಗೆ ಬ್ಲಡ್ ಪ್ರೆಷರು, ಇನ್ನೇನಾದರೂ ಆದೀತು. ಬೆಳಗ್ಗೆಯಿಂದಲೂ ಹೀಗೆ ಅಂದರೆ ಹರಿ ಹರಿ ಅಂತ ಕನವರಿಸ್ತಾನೆ ಇದ್ದಾರೆ. ಏನಮ್ಮ ನೀನು, ಮನೋರೋಗಕ್ಕೆ ಮದ್ದಿಲ್ಲ, ನೀನು ಹೀಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ತಗೋ ಈ ಮಾತ್ರೆ ತಗೊಂಡು ಹಾಲು ಕುಡಿದು ಮಲಗು. ಹರಿನೂ ಹೀಗೆ ಇದ್ದ, ಪ್ರಭು ನೋಡ್ತಾ ಇದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಕಣೋ. ಏನಮ್ಮ ನೀನು, ಮತ್ತೆ ಮತ್ತೆ ಅದೇನಾ? ಸರಿ ನಾನು ಮಲಗ್ತೀನಮ್ಮ, ಪ್ರಯಾಣದ ಆಯಾಸ. ಸರಿ ಕಣಪ್ಪ, ಮಲಕ್ಕೋ.
ಅಂತ ಯಾರೋ, ನಾನು ಯಾರೋ, ಅದು ಬಸ್ನಲ್ಲಿ ಸಿಕ್ಕಿದ್ದು. ಅವನನ್ನು ನಾನು ಯಾಕೆ ಮನೆಗೆ ಕರ್ಕೊಂಡು ಬಂದೆ ಅದೇನೋ ಸೆಳೆತ. ಕಂಡಕ್ಟ್ರು ಸಿದ್ದರಾಮ ಅಷ್ಟ್ಯಾಕೆ, ನಮ್ಮಮ್ಮನೂ ನನಗೂ ಅವನಿಗೂ ಹೋಲಿಕೆ ಇದೆ ಅಂದರು. ಒಂದು ಅರ್ಥ ಆಗಲ್ಲ. ಇದೇ ಅಂತ ಕಾಣಿಸುತ್ತೆ ಕಾಸ್ಮಿಕ್ ಅಟ್ರಾಕ್ಷನ್ ಅನ್ನೋದು. ಹಾಂ, ಹರಿಸೇನು ಆಗಲೇ ಮಲಗಿಬಿಟ್ಟ. ಹಾ, ನಾವು ರೆಡಿಯಾಗೇ ಇದ್ದೀವಿ, ಬಂದ್ವಿ. ಸರ್ಸು, ನಾವು ಹೋಗಿ ಬರ್ತೀವಿ. ನೋಡು, ಯಾರಾದರೂ ಬಂದರೆ ಸಂಜೆ ಬನ್ನಿ ಅಂತ ಹೇಳು, ನಾ ಬರ್ತೀನಿ. ನಿಧಾನ ಬುದ್ಧಿ, ನಿಧಾನ ಕತೆ. ಹಾಂ, ಹಾಗೆ ವಸಿ, ಮುಂದೆ ಬನ್ನಿ ಬುದ್ಧಿ. ಹಾಂ, ಹೊರಡವು. ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ. ಎಲ್ಲೆಲ್ಲಿ ನೋಡಿದ್ರೂ ಹಸಿರು, ಪಕ್ಷಿಗಳ ಮಧುರ ಧ್ವನಿ ಬೇರೆ. ಇಂಥ ಕಡೆ ಇರೋ ನೀವೇ ಪುಣ್ಯವಂತರು ರಾಯರೆ. ಒಳ್ಳೆ ಕಾಶ್ಮೀರ ಇದ್ದಾಗಿದೆ. ನಿಜ ನಿಜ, ನಿಜವಾಗ್ಲೂ ಇದು ಕಾಶ್ಮೀರನೇ. ಆದರೂ ನಮ್ಮ ಜನ ಕಾಶ್ಮೀರಕ್ಕೆ ಹೋಗ್ತಾರೆ. ನಿಮ್ಮ ತಂದೆಯವರು ಇಲ್ಲೇ ಇದ್ರೇನು? ಹೌದು, ನಮ್ಮ ಸ್ಥಳನೇ ಇದು. ಅವರು ವಕೀಲರಾಗಿದ್ರು. ಅಂದ್ರೆ ಡಾಕ್ಟರ್ ಮಕ್ಕಳು ಡಾಕ್ಟ್ರು, ಲಾಯರ್ ಮಕ್ಕಳು ರಾಯರು ಅನ್ನೋ ಪಾಲಿಸಿ ಇನ್ನಿ. ಹಾಗೆ ಅನ್ನಿ. ನಿಮ್ಮ ತಂದೆಯವ್ರಿಗೆ ನೀವು ಒಬ್ಬನೇ ಮಗ ಏನು? ಇಲ್ಲ, ಒಬ್ಬಳು ತಂಗಿ ಇದ್ದಾಳೆ, ಮದುವೆ ಆಗಿದೆ, ಗಂಡನ ಮನೇಲಿ ಇದ್ದಾಳೆ. ತಮ್ಮ ಒಬ್ಬ ಇದ್ದಂತೆ, ಅವನು 5 ವರ್ಷದವನಿದ್ದಾಗಲೇ ಸತ್ತು ಹೋದಂತೆ. ಇನ್ನು ತಂದೆಯವರು ನಾನು 10 ವರ್ಷದವನಿದ್ದಾಗ ತೀರ್ಕೊಂಡ್ರು. ಓ, ಐ ಆಮ್ ಸಾರಿ. ಅಂದಹಾಗೆ ನಿಮ್ಮ ಮಕ್ಕಳು ಯಾರೂ ಕಾಣಿಸ್ಲೇ ಇಲ್ವಲ್ಲ? ನನಗೆ 2 ಗಂಡು ಮಕ್ಕಳು, ಒಬ್ಬನಿಗೆ 5 ವರ್ಷ, ಪ್ರಭು ಅಂತ. ನೀವು ನಿನ್ನೆ ಬಂದಿದ್ದಾಗ ಮಲಗಿದ್ದ. ಇನ್ನೊಂದು 1 ತಿಂಗಳ ಮಗು. ಅದು ಸರಿ ಹರಿಸೇನ್, ನಿಮ್ಮ ತೋರು ಬೆರಳಿಗೆ ಏನಾಗಿದೆ? ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಚಿಕ್ಕವನಾಗಿದ್ದಾಗ ಏನೋ ಆಗಿರಬೇಕು. ಆದರೆ ಇದು ಇನ್ನೂ ಒಗಟಾಗೇ ಇದೆ. ಯಾಕೆ, ನಿಮ್ಮ ತಾಯಿಗೂ ಗೊತ್ತಿಲ್ವೇ? ಇಲ್ಲ, ನಾನು ನಮ್ಮ ತಂದೆ ತಾಯಿಗಳಿಗೆ ಸಿಗಕ್ ಮೊದಲೇನೆ ಹೀಗಾಗಿತ್ತಂತೆ. ಸಿಗಕ್ ಮುಂಚೆ ಅಂದ್ರೆ? ಹೌದು ವಕೀಲ್ರೆ, ಈಗ 25 ವರ್ಷಗಳ ಹಿಂದೆ ನಾನು ಸೊಲ್ಲಾಪುರದ ಮುಖ್ಯ ರಸ್ತೆಯಲ್ಲಿ ಜ್ಞಾನ ತಪ್ಪಿದ್ದಂತೆ. ನನ್ನ ಕರ್ಕೊಂಡು ಹೋಗಿ ಅವರೇ ಸಾಕಿದ್ದು. ಅವ್ರಿಗೆ ಮಕ್ಕಳಿರಲಿಲ್ಲ, ನನಗೆ ತಂದೆ ತಾಯಿ ಇರಲಿಲ್ಲ. ನಿಮ್ಮ ನಿಜವಾದ ತಂದೆ ತಾಯಿ ಯಾರು ಅಂತ ನಿಮಗೆ ಗೊತ್ತೇ ಇಲ್ವೇ? ಇಲ್ಲ, ನನ್ನ ಸಾಕು ತಂದೆ ತಾಯಿನೂ ನಾನು ಹೆತ್ತವ್ರನ್ನ ಹುಡುಕಕ್ಕೆ ಪ್ರಯತ್ನ ಪಟ್ಟರಂತೆ. ಆದರೆ ನನ್ನಿಂದ ಅವ್ರಿಗೆ ಸಿಕ್ಕಿದ್ದ ಇನ್ಫಾರ್ಮೇಷನ್ನು ನನ್ನ ಹೆಸರು ಹರಿ ಅಂತ ಮಾತ್ರ. ಹೀಗಾಗಿ ಅವರು ನನಗೆ ಹರಿ ಸೇನ್ ಅಂತಲೇ ಹೆಸರಿಟ್ಬಿಟ್ರು. ಆವತ್ತಿಂದಲೂ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನಾನು ಸಾಕಿದ್ರು. ಹೆತ್ತವ್ರ ಹೆಚ್ಚುಗಾರಿಕೆ ನನಗೆ ತಿಳಿದು, ಆದರೆ ಸಾಕಿದವ್ರ ಋಣ ಮಾತ್ರ ನಾನು ತೀರಿಸಲಾರೆ ಸರ್. ಅಂದರೆ ಅಮ್ಮನ ತರ್ಕದಲ್ಲಿ ಹುರುಳಿದೆ ಅನಿಸುತ್ತೆ. ನಾವು ನರಹರಿನ ಹರಿ ಅಂತಲೇ ಕರೀತಿದ್ದು, ಇವರೇ ನನ್ನ ತಮ್ಮ ಹರಿ ಇರ್ಬೋದೆ. ಛೇ, ಇಲ್ಲ, ನನಗೂ ಭ್ರಮೆ. ಅಪ್ಪನೇ ಹರಿಶವನ ಹೂತಿದ್ದಾರೆ. ನೋ ನೋ ನೋ. ಹಾ, ಏನಂದ್ರಿ? ಏನಿಲ್ಲ, ಹೇಗೂ ಹೊಳೆ ಹತ್ತಿರ ಇದೆ, ತಿಂಡಿ ತಿಂದು ಮುಂದೆ ಹೋಗೋಣ ಅಂತ. ಸಿದ್ದರಾಮ, ಸ್ವಲ್ಪ ಹೊಳೆ ಹತ್ತಿರ ಗಾಡಿ ನಿಲ್ಲಿಸು. ಸರಿ ಬುದ್ಧಿ. ಓ, ಎಷ್ಟು ತಿಳಿಯಾಗಿದೆ ನೀರು, ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಬೇಗ ಕೈ ತೊಳ್ಕೊಂಡು ಬನ್ನಿ, ರೊಟ್ಟಿ ತಿಂದುಬಿಡೋಣ. ಬಿಸಿಲು ಹೆಚ್ಚಾದರೆ ಆಯಾಸ ಆಗುತ್ತೆ. ರೊಟ್ಟಿ ಚಟ್ನಿ ಬಹಳ ಚೆನ್ನಾಗಿದೆ, ನಾನು ಇದನ್ನ ಇದೇ ಮೊದಲು ತಿಂತಾ ಇರೋದು. ಹೌದು,
ಅಮ್ಮ ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಸ್ಪೆಷಲಿಸ್ಟು. ನಿನ್ನೆಯಿಂದ ಅಮ್ಮಂಗೆ ಹುಷಾರಿಲ್ಲ, ಆದರೂ ಇಷ್ಟೊಂದು ರೊಟ್ಟಿ ಚಟ್ನಿ ಕಟ್ಕೊಟ್ಟಿದ್ದಾಳೆ. ಅದೇ ಅಲ್ವೇ ಸರ್ ತಾಯಿ ಮಮತೆ ಅನ್ನೋದು. ತನಗೆ ಕಷ್ಟ ಆದರೂ ಮಕ್ಕಳು ಚೆನ್ನಾಗಿರಲಿ ಅಂತಾರೆ. ಬುದ್ಧಿ, ಸಾಮಾನೆಲ್ಲ ಒಳಗಿಟ್ಟಾಯ್ತು, ಹೊರಡೋಣವ? ಬನ್ನಿ ಬನ್ನಿ, ಇನ್ನು ನಾವು ಹೊರಡೋಣ. ಎಂಥ ಸುಂದರವಾಗಿದೆ ಸರ್ ಈ ಜಾಗ, ನಿಮ್ಮೂರಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಆ ಕಲ್ಕತ್ತಾನೋ ಕಾಂಕ್ರೀಟ್ ಕಾಡಾಗಿದೆ. ಹೇಗೂ ನಿಮ್ಮ ಕೆಲಸ ಇವತ್ತು ಮುಗಿದು ಹೋಗುತ್ತೆ. ಒಂದು 4 ದಿವಸ ಇಲ್ಲೇ ಇದ್ದು ಹೋಗಿ ಬೇಲೂರು ಹಳೇಬೀಡು ನೋಡ್ಕೊಂಡು ಹೋಗಿವ್ರಂತೆ. ಈಗಲೇ ನಾನು ನಿಮಗೆ ತೊಂದರೆ ಕೊಟ್ಟಿರೋದು ಸಾಕು, ಇನ್ನೂ 4 ದಿನ ಇರಿ ಅಂತಿರಲ್ಲ. ಆದ್ರೂ ಇನ್ನೊಂದ್ಸಲಿ ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಬಂದು ನೀವು ಮತ್ತೆ ತೊಂದರೆ ಕೊಟ್ಟೇ ಕೊಡ್ತೀನಿ, ಆವಾಗ ಖಂಡಿತ ಬೇಲೂರಿಗೆ ಹೋಗೋಣ. ಬುದ್ಧಿ, ಬಾಳೆಹಸಲಿನಲ್ಲಿ ಯಾರ ಮನೆಗೆ ಹೋಗ್ಬೇಕು? ಬುದ್ಧಿ, ಪದ್ಮರಾಜ ಮನೆ ಕಣ. ಬುದ್ಧಿ, ಪದ್ಮರಾಜಪ್ಪನವರು ಗಂಟಲು ರೋಗ ಬಂದು ತೀರ್ಕೊಂಬಿಟ್ರು, ವಾರದ ಮೇಲೆ ಆಯ್ತು. ಹೌದು, ನಮ್ಗೆ ಗೊತ್ತು. ನೋಡು, ನೀನು ಗಾಡಿನ ಸ್ವಲ್ಪ ಅವ್ರ ಮನೆಯಿಂದ ದೂರದಲ್ಲೇ ನಿಲ್ಲಿಸು. ಹಂಗೆ ಆಗಲಿ ಬುದ್ಧಿ. ಯಾರು? ನಾರಾಯಣ್ ಮೂರ್ತಿನಾ? ಬನ್ನಿಪ್ಪ ಬನ್ನಿ. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಪದ್ಮರಾಜ ನಾನು ಇಬ್ರು ಜೊತೆಲೇ ಓದಿದ್ದು, ದೇವರು ಅವನಿಗೆ ಹೀಗೆ ಮಾಡಬಾರ್ದಾಗಿತ್ತು. ನೋಡಿ ತಾಯಿ, ನಿಮ್ಮ ಮಗ ಇವ್ರ ಕಂಪ್ನಿಲಿ 20,000 ವಿಮೆ ಮಾಡಿಸಿದ್ರಂತೆ. ಅಯ್ಯೋ, ಅವನೇ ಹೊರಟೋದ ಮೇಲೆ ಆ ದುಡ್ಡು ಕಟ್ಕೊಂಡು ನಾನು ಏನು ಮಾಡ್ಲಪ್ಪ? ನೀವಿಬ್ರು ಅಣ್ಣ ತಮ್ಮನಾಗಿದ್ರಿ, ಅವನಿಗೂ ನಿಮ್ಮ ವಯಸ್ಸು ನಿಮ್ಮಷ್ಟೇ ಎತ್ತರ ಇದ್ದ, ಅವನಿಗೆ ಯಾವುದೋ ರೋಗ ಬಂದು ಯಮನ ಹಾಗೆ ಎತ್ಕೊಂಡು ಹೊರಟೋಯ್ತು. ಹೌದಮ್ಮ, ನಿಮ್ಮ ಸಂಕಟ ನಮ್ಗೆ ಅರ್ಥ ಆಗತ್ತೆ. ಏನು ಮಾಡೋದು, ವಿಧಿ ಇಲ್ಲ. ಪದ್ಮರಾಜರ ಮಕ್ಕಳ ಭವಿಷ್ಯ ಮುಖ್ಯ. ಈ ಹಣದಿಂದ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ. ಅಮ್ಮ, ಈ ಬಾಂಡ್ಗೆ ನಿಮ್ಮ ಸೊಸೆ ಸೈನ್ ಮಾಡಿಸ್ಕೊಡಿ, 15 ದಿವಸದೊಳಗೆ ನಿಮಗೆ ಡ್ರಾಫ್ಟ್ ಬರುತ್ತೆ. ಅಪ್ಪ, ಅವನು ಹೋದ ಅಷ್ಟೊಂದು ಹಣ ನಮ್ಮ ಕೈಗಿಟ್ಟು. ಅಯ್ಯೋ, ತಗೊಳ್ಳಿ ಸ್ವಾಮಿ, ನಿಮ್ಮ ಬಾಂಡ್ ಪೇಪರು ಇದು, ಇದನ್ನು ತಗೊಳ್ಳಿ. ರಸ್ತೆಲಿ ಹಸ್ವಾದರೆ ತಿನ್ನೋಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ಬಾಳೆಹಣ್ಣು ಮೊಸರು ಅವಲಕ್ಕಿ, ನೀವು ಯಾಕೆ ತೊಂದರೆ ತಗೊಳಕ್ ಹೋದ್ರಿ ತಾಯಿ, ಇದೆಲ್ಲ ಯಾಕೆ? ಹೌದಪ್ಪ, ನನಗೆ ಗೊತ್ತು, ಇದು ಸೂತಕದ ಮನೆ, ಅದಕ್ಕೋಸ್ಕರ ಬಾಳೆಹಣ್ಣು ಅವಲಕ್ಕಿ ಎಲ್ಲ ಇಟ್ಟಿದ್ದೀನಿ. ನೀವು ನನಗೆ ಪದ್ಮರಾಜನ ಹಾಗೇನೆ, ನೀವು ಉಪವಾಸ ಹೋದರೆ ಆ ದೇವ್ರು ಮೆಚ್ತಾನಪ್ಪ. ಬರ್ತೀವಿ ತಾಯಿ. ನಮಸ್ಕಾರ. ನಮಸ್ಕಾರ ಅಮ್ಮ. ಅಲ್ಲ ಸರ್, ಮಗನ ಕಳ್ಕೊಂಡು ದುಃಖದಲ್ಲೂ ಆ ತಾಯಿ ನಮ್ಮನ್ನು ಎಷ್ಟು ಚೆನ್ನಾಗಿ ಉಪಚಾರ ಮಾಡಿದ್ರು. ನೀವು ನಾನು ಯಾರು ಅಂತಲೇ ತಿಳಿದು, ಆದರೂ ಜಾಗ ಕೊಟ್ರಿ ಸರ್. ನಿಮ್ಮ ನಾಡಿನ ಜನರ ಹತ್ರ ಕಲಿಬೇಕಾದ ಬಹಳ ಇದೆ. ಎಂಥ ಹಾಸ್ಪಿಟಾಲಿಟಿ, ಎಷ್ಟು ಸುಸಂಸ್ಕೃತರು. ಎಲ್ಲರನ್ನೂ ಸಮಾನರ ಕಂಡು ಆಧರಿಸೋದೇ ಕನ್ನಡಿಗರ ಗುಣ. ನೀವು ಹಾಗೆ ಹೊರಗಿ ಸುಸ್ತಾಗಿದ್ದೀರಿ, ಒಂದು ನಿದ್ದೆ ಮಾಡಿ ಹೇಳೋ ಅಷ್ಟೊಳಗೆ ಊರು ಬಂದ್ಬಿಡುತ್ತೆ. ಓ, ಏನು ಆಶ್ಚರ್ಯ ವಕೀಲ್ರೆ, ಈ ಮಗು ನಿಮ್ಮದೇ ಅಲ್ವೇ? ಬಾ ಮಗು ಬಾ, ಚಾಕ್ಲೇಟ್ ಕೊಡ್ತೀನಿ, ಬಾರೋ ಬಾ ಇಲ್ಲಿ. ಇವನೇ ನನ್ನ ಮಗ ಪ್ರಭು ಅಂತ. ಪ್ರಭು, ಇವರು ಹೊಸ ಮಾಮ ಕಣೋ? ನಾನು ಮಾವ ಅಲ್ಲ ಸರ್, ನನಗೆ ಇರೋದು ಒಬ್ಬನೇ ಮಗ, ಹೆಣ್ಮಗಳಿಲ್ಲ. ಇದ್ದಿದ್ರೆ ಮಾವ ಆಗ್ತಿದ್ದೆ, ನಾನೇನಿದ್ರು ಇವನಿಗೆ ಚಿಕ್ಕಪ್ಪ ಅಷ್ಟೇ.
ಸರ್, ನನ್ನ ಮಗ ಶೂರ್ಸೇನ ಕೂಡ ಸೇಮ್ ನಿಮ್ಮ ಪ್ರಭು ಇದ್ದಾಗೆ ಇದ್ದಾನೆ. ಏನು ಆಶ್ಚರ್ಯ ಅಂತೀನಿ, ನಾನು ಇಲ್ಲಿ ಬಂದಾಗ್ಲಿಂದ ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ನಿಮ್ಮನೆ ಅಮ್ಮ ಎಲ್ಲ ಎಲ್ಲೋ ನೋಡಿದಾಗ ಅನ್ನಿಸ್ತಾ ಇದೆ, ಆದರೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ನನ್ನ ಮಗನೂ ನಿಮ್ಮ ಪ್ರಭುನೂ ಜೊತೆ ನಿಲ್ಲಿಸಿದ್ರೆ ಅವಳಿ ಮಕ್ಕಳು ಇದ್ದಾಗಿರ್ತಾರೆ ನೋಡಿ, ಅದೇ ಕ್ರಾಪು, ಅದೇ ಕಣ್ಣು. ಹಾಂ ಹೌದಾ? ಹಾಂ ಬನ್ನಿ ಮಿಸ್ಟರ್ ಸೇನ್, ನಿಮ್ಮ ಹತ್ರ ನಾನು ಮಾತಾಡೋದು ತುಂಬ ಇದೆ. ಕೂತ್ಕೊಳ್ಳಿ ಮಿಸ್ಟರ್ ಹರಿ, ನಾನು ಅಮ್ಮನ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಲ್ವೋ ನಾಣಿ, ನನಗೆ ಯಾಕೋ ನಿನ್ನ ಜೊತೆ ಬಂದಿರೋರು ನಮ್ಮ ನರಹರಿನೇ ಇರಬೇಕು ಅನ್ಸುತ್ತೆ ಕಣ. ನರಹರಿ ಹೊಟ್ಟೆ ಮೇಲೆ ಮೂರು ಕಾಸಿನಷ್ಟು ಅಗಲದ ಮಚ್ಚೆ ಇತ್ತು ಅಲ್ವೋ, ನೀನು ಯಾಕೋ ಒಂದ್ಸರ್ತಿ ಅವ್ರನ್ನೇ ಕೇಳ್ಬಿಡ್ಬಾರ್ದು. ನಾನೆಲ್ಲ ವಿಚಾರಿಸ್ತೀನಮ್ಮ, ನೀನು ಮಲಕ್ಕೋ, ಖಂಡಿತ ವಿಚಾರಿಸ್ತೀನಿ. ಅಲ್ಲ, ಇವರು ನಮ್ಮ ನರಹರಿ ಇದ್ದರೂ ಇರಬಹುದು. ಹೌದು ಹೌದು, ಅಮ್ಮ ಹೇಳಿದ ಹಾಗೆ ಮಚ್ಚೆ ಇದ್ದರೆ ಅದು ಅವ್ರನ್ನ ಹೇಗೆ ಕೇಳೋದು? ಕೇಳದೆ ವಿಧಿ ಇಲ್ಲ, ಕೇಳೇಬಿಡ್ತೀನಿ ಕೇಳೇಬಿಡ್ತೀನಿ. ಏನು ಹರಿಸೇನ್ ಅವರೇ, ಆಯಾಸ ಆಗಿದೆಯೇನೋ? ಹಾಗೇನಿಲ್ಲ, ಅಂದಾಗೆ ನಾನು ನಾಳೆ ಬೆಳಗ್ಗೆನೆ ಊರಿಗೆ ಹೊರಟಿದ್ದೀನಿ. ನಾಳೆನೇ ಊರಿಗೆ ಹೊರಟಿದ್ದೀರಾ? ಅಲ್ಲ ಅದು ನೀವೇನೂ ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮಿಂದ ಒಂದು ಸಮಸ್ಯೆ ಪರಿಹಾರ ಆಗಬೇಕಾಗಿತ್ತು. ಏನು ರಾಯರೆ, ನಿಮ್ಮ ಆತಿಥ್ಯದ ಋಣ ತೀರಿಸೋ ಅವಕಾಶ ಅಂದ್ಕೊಳ್ತೀನಿ, ಅದೇನು ಸಂಕೋಚ ಆಗಿ ಹೇಳಿ. ಆಗಲೇ ಹೇಳಿದ್ನಲ್ಲ, ನನ್ನ ತಮ್ಮ ಒಬ್ಬ ಇದ್ದ ಅಂತ, 25 ವರ್ಷದ ಕೆಳಗೆ ಯಾರೋ ಪಾಪಿಗಳು ಜಾತ್ರೆಯಲ್ಲಿ ಒಡವೆ ಆಸೆಗೋಸ್ಕರ ಅವನ್ನ ಅಪಹರಿಸ್ಬಿಟ್ರು. ಏನು, ನಿಮ್ಮ ತಮ್ಮನ್ನ ಅಪಹರಿಸಿದ್ರೆ? ಹ್ಞೂ, 3 ದಿನ ಆದಮೇಲೆ ಪೊಲೀಸ್ನವ್ರು ತೋರಿಸಿದ ಹೆಣಗಳಲ್ಲಿ ಒಂದನ್ನು ನನ್ನ ತಮ್ಮ ಅಂದ್ಕೊಂಡು ಅವನಿಗೆ ನನ್ನ ತಂದೆ ಅಂತ್ಯ ಸಂಸ್ಕಾರ ಮಾಡಿಬಿಟ್ರು. ಓ, ನಿಮ್ಮ ತಮ್ಮ? ಆದರೆ ಅಮ್ಮ ಮಾತ್ರ ಇಂದಿಗೂ ನಮ್ಮ ನರಹರಿ ಶವ ಅಲ್ಲ, ಅವನು ಸತ್ತೇ ಇಲ್ಲ, ಅವನು ಬದುಕೇ ಇದ್ದಾನೆ ಅಂತಿರ್ತಾಳೆ. ಅವನ ಬಲಗೈ ತೋರ್ಬೆರಳು ಬಾಗಿಲಿಗೆ ಇರುಕಿ ಮುರಿದಿತ್ತಂತೆ. ಏನು ತೋರ್ಬೆರಳೆ? ಅಷ್ಟೇ ಅಲ್ಲ, ನಮ್ಮ ನರಹರಿ ಹೊಟ್ಟೆ ಮೇಲೆ ಕಾಸಿನಗಲದ ಮಚ್ಚೆ ಇತ್ತಂತೆ. ಹಾ, ಏನಂದ್ರಿ, ಹೊಟ್ಟೆ ಮೇಲೆ ಮಚ್ಚೇನ? ವಕೀಲ್ರೇ, ನೀವು ಏನು ಹೇಳ್ತಾ ಇದ್ದೀರಿ? ಮಚ್ಚೆ? ಅಯ್ಯೋ, ನಾನು ನಿಮ್ಮ ತಮ್ಮ ನರಹರಿ, ನಾನು ಹರಿಸೇನ ಅಲ್ಲ, ನರಹರಿ, ನಿಮ್ಮ ತಮ್ಮ ನರಹರಿ. ನರಹರಿ ಅಣ್ಣ? ಹರಿ ಅಣ್ಣ? ಹರಿ 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 ಅಮ್ಮ, ಅಮ್ಮ ನಿನ್ನ ಊಹೆ ನಿಜ, ನಮ್ಮ ಹರಿ ಬದುಕಿದ್ದಾನೆ, ಇವರೇ ಇವನೇ ನಮ್ಮ ನರಹರಿ. ಹೆತ್ತೊಡಲು ನಾಟಕ ಕೇಳಿದಿರಿ. ಎಂ ಕೆ ಇಂದಿರಾ ಅವರ ಇದೇ ಹೆಸರಿನ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಟಿಎಂ ಸತೀಶ್. ಪಾತ್ರ ಪರಿಚಯ: ವಕೀಲ ನಾರಾಯಣಮೂರ್ತಿ, ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ, ಸರಸಮ್ಮ ಸುಜಾತ ಸೂರ್ಯನಾರಾಯಣ, ತಾಯಿ ಸೀತಾಲಕ್ಷ್ಮಮ್ಮ ಭಾರ್ಗವಿ ನಾರಾಯಣ್, ಶಂಕರಮ್ಮ ಬಿ ವಿ ರಾಧಾ, ಸಿದ್ಧರಾಮ ದತ್ತಾತ್ರೇಯ ಅರಳಿಕಟ್ಟೆ, ಹರಿಸೇನ ಎಚ್ ಜಿ ಆದಿಶೇಷ, ಪದ್ಮರಾಜರ ತಾಯಿ ಶಕುಂತಲಾ ದುಗ್ಗಪ್ಪಯ್ಯ. ಸಂಕಲನ ರಘುಪತಿ ಹೆಗಡೆ. ನಿರ್ದೇಶನ ಎಚ್ ಎಸ್ ಪಾರ್ವತಿ. ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದಿತು.